ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಶಕ್ತಿ ಸಂರಕ್ಷಣೆ ಕುರಿತು ಪ್ರಬಂಧನ ರೆಡಿ ಮಾಡಿದ್ದೀನಿ. ಈ ಪ್ರಬಂಧ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೂ ಶೇರ್ ಮಾಡಿ. ಓಕೆ, ಇವಾಗ ಪ್ರಬಂಧನ ಸ್ಟಾರ್ಟ್ ಮಾಡೋಣ. ಪೀಠಕ್ಕೆ, ವಿಶ್ವದಲ್ಲಿ ಸಂಭವಿಸುವ ಎಲ್ಲ ಬದಲಾವಣೆಗಳು ಶಕ್ತಿಯನ್ನು ಅವಲಂಬಿಸಿರುತ್ತವೆ. ಶಕ್ತಿಯನ್ನು ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ, ಆದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು. ಶಕ್ತಿಯು ಶಾಖ, ಚಲನಶಾಸ್ತ್ರ ಅಥವಾ ಯಾಂತ್ರಿಕ ಶಕ್ತಿ, ಬೆಳಕು, ಸಂಭಾವ್ಯ ಶಕ್ತಿ ಮತ್ತು ವಿದ್ಯುಶಕ್ತಿಯಂತಹ ಹಲವಾರು ರೂಪಗಳಲ್ಲಿ ಅಸ್ತಿತ್ವದಲ್ಲಿದೆ. ವಿವರಣೆ: ಭೌತಿಕ ವ್ಯವಸ್ಥೆಯಲ್ಲಿನ ಶಕ್ತಿಯ ಸಂರಕ್ಷಣೆಯನ್ನು ಬೀಳುವ ವಸ್ತುವಿನ ಯಾಂತ್ರಿಕ ಶಕ್ತಿಯ ಬದಲಾವಣೆಗಳಿಂದ ವಿವರಿಸಬಹುದು. ಯಾಂತ್ರಿಕ ಶಕ್ತಿಯು ಎರಡು ರೀತಿಯ ಶಕ್ತಿಯನ್ನು ಒಳಗೊಂಡಿದೆ. ಅವುಗಳೆಂದರೆ ಸಂಭಾವ್ಯ ಅಥವಾ ಸಂಗ್ರಹಿತ ಶಕ್ತಿ ಮತ್ತು ಚಲನ ಶಕ್ತಿ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ವಸ್ತುವಿನಲ್ಲಿರುವ ಯಾಂತ್ರಿಕ ಶಕ್ತಿಯ ಮೊತ್ತವು ಅದರ ಸಾಮರ್ಥ್ಯ ಮತ್ತು ಚಲನ ಶಕ್ತಿಯ ಮೊತ್ತವಾಗಿದೆ. ವಸ್ತುವಿನಲ್ಲಿ ಯಾಂತ್ರಿಕ ಶಕ್ತಿಯ ಪ್ರಮಾಣವು ಸ್ಥಿರವಾಗಿದ್ದರೂ ವಸ್ತುವು ಚಲಿಸುವಾಗ ಸಂಭಾವ್ಯ ಮತ್ತು ಚಲನ ಶಕ್ತಿಯ ಪ್ರಮಾಣವು ಬದಲಾಗುತ್ತದೆ. ಉದಾಹರಣೆಗೆ, ಬೆಟ್ಟದ ತುದಿಯಲ್ಲಿ ಉಳಿದಿರುವ ಬಂಡೆಯಲ್ಲಿರುವ ಎಲ್ಲ ಯಾಂತ್ರಿಕ ಶಕ್ತಿಯು ಸಂಭಾವ್ಯ ಶಕ್ತಿಯಾಗಿದೆ. ಬಂಡೆಯು ಬಿದ್ದಾಗ ಅದರ ಕೆಲವು ಸಂಭಾವ್ಯ ಶಕ್ತಿಯು ಚಲನ ಶಕ್ತಿಯಾಗಿ ಬದಲಾಗುತ್ತದೆ. ಬಂಡೆಯು ವೇಗವಾಗಿ ಚಲಿಸುತ್ತದೆ, ಅದರ ಚಲನ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಅದರ ಸಂಭಾವ್ಯ ಶಕ್ತಿ ಕಡಿಮೆಯಾಗುತ್ತದೆ. ಬಂಡೆಯು ನಿಧಾನವಾಗುತ್ತಿದ್ದಂತೆ ಚಲನ ಶಕ್ತಿಯ ಪ್ರಮಾಣವು ಕಡಿಮೆಯಾಗುತ್ತದೆ ಮತ್ತು ಸಂಭಾವ್ಯ ಶಕ್ತಿಯ ಪ್ರಮಾಣವು ಹೆಚ್ಚಾಗುತ್ತದೆ. ಬೆಟ್ಟದ ಕೆಳಭಾಗದಲ್ಲಿ ಬಂಡೆಯು ಚಲಿಸುವುದನ್ನು ನಿಲ್ಲಿಸಿದಾಗ ಅದರಲ್ಲಿರುವ ಎಲ್ಲ ಚಲನ ಶಕ್ತಿಯು ಸಂಭಾವ್ಯ ಶಕ್ತಿಯಾಗಿ ಬದಲಾಗುತ್ತದೆ. ಶಕ್ತಿಯ ಸಂರಕ್ಷಣೆಯ ನಿಯಮವು ಇತರ ರೀತಿಯ ಶಕ್ತಿಗಳಿಗೂ ಅನ್ವಯಿಸುತ್ತದೆ. ದೀಪವನ್ನು ಹಚ್ಚಿದಾಗ ದೀಪದಲ್ಲಿನ ಕೆಲವು ವಿದ್ಯುಶಕ್ತಿಯು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ, ಆದರೂ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣ ಶಕ್ತಿ ಅಥವಾ ಶಾಖಕ್ಕೆ ಬದಲಾಗಬಹುದು. ದೀಪವನ್ನು ಹಚ್ಚುವ ಮೊದಲು ವ್ಯವಸ್ಥೆಯಲ್ಲಿನ ಒಟ್ಟು ಶಕ್ತಿಯ ಪ್ರಮಾಣವು ನಂತರ ಶಕ್ತಿಯ ರೂಪವನ್ನು ಬದಲಾಯಿಸಿದರೂ ಸಹ ಅದರ ಒಟ್ಟು ಶಕ್ತಿಗೆ ಸಮನಾಗಿರುತ್ತದೆ. ಜೀವನ ವ್ಯವಸ್ಥೆಗಳು ಸಹ ಶಕ್ತಿಯ ಸಂರಕ್ಷಣೆಯ ನಿಯಮವನ್ನು ಅನುಸರಿಸುತ್ತವೆ. ಪರಿಸರ ವ್ಯವಸ್ಥೆಯ ಮೂಲಕ ಹರಿಯುವಾಗ ಶಕ್ತಿಯ ಬದಲಾವಣೆಗಳು ರೂಪುಗೊಳ್ಳುತ್ತವೆ, ಆದರೆ ವ್ಯವಸ್ಥೆಯಲ್ಲಿನ ಒಟ್ಟು ಶಕ್ತಿಯ ಪ್ರಮಾಣವು ಸ್ಥಿರವಾಗಿರುತ್ತದೆ. ಆಹಾರ ಸರಪಳಿಗಳು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯು ಹೇಗೆ ಹರಿಯುತ್ತದೆ ಎಂಬುದನ್ನು ತೋರಿಸುತ್ತದೆ. ಹೆಚ್ಚಿನ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಮುಖ್ಯ ಮೂಲವೆಂದರೆ ಸೂರ್ಯನ ಬೆಳಕಿನ ಶಕ್ತಿ. ದ್ಯುತಿಸಂಶ್ಲೇಷಣೆಯ ಸಮಯದಲ್ಲಿ ಈ ಶಕ್ತಿಯನ್ನು ಮುಖ್ಯವಾಗಿ ಸಸ್ಯಗಳು ಮತ್ತು ಪಾಚಿಗಳು ಸೆರೆಹಿಡಿಯಲಾಗುತ್ತದೆ. ಈ ಪ್ರಕ್ರಿಯೆಯ ಮೂಲಕ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಸಕ್ಕರೆ ಗ್ಲೂಕೋಸ್ಗೆ ಪರಿವರ್ತಿಸಲಾಗುತ್ತದೆ. ಹೀಗಾಗಿ ಉತ್ಪಾದಕರು ಬ್ರಾಕೆಟ್ ಒಳಗಡೆ ಸಸ್ಯಗಳು ಮತ್ತು ಪಾಚಿಗಳು ಅಂತ ಬರೆದು ಕ್ಲೋಸ್ ಮಾಡಿ, ಸೂರ್ಯನಿಂದ ಬೆಳಕಿನ ಶಕ್ತಿಯನ್ನು ಕಾರ್ಬೋಹೈಡ್ರೇಟ್ಗಳಲ್ಲಿನ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುತ್ತಾರೆ. ಉತ್ಪಾದಕರಲ್ಲಿ ಸಂಗ್ರಹವಾಗುವ ರಾಸಾಯನಿಕ ಶಕ್ತಿಯು ಗ್ರಾಹಕರು ಮತ್ತು ಆಹಾರ ಸರಪಳಿಯಲ್ಲಿ ಉನ್ನತ ಮಟ್ಟದ ಜೀವಿಗಳಿಗೆ ರವಾನೆಯಾಗುತ್ತದೆ. ಆಹಾರ ಸರಪಳಿಯ ಪ್ರತಿಯೊಂದು ಹಂತದಲ್ಲಿರುವ ಗ್ರಾಹಕರು ಕಡಿಮೆ ಮಟ್ಟದಲ್ಲಿ ಜೀವಿಗಳನ್ನು ಸೇವಿಸಿದಾಗ ರಾಸಾಯನಿಕ ಶಕ್ತಿಯನ್ನು ಪಡೆಯುತ್ತಾರೆ. ಕೆಲವು ರಾಸಾಯನಿಕ ಶಕ್ತಿಯು ಗ್ರಾಹಕರ ದೇಹದಲ್ಲಿ ಸಂಗ್ರಹವಾಗುತ್ತದೆ. ಈ ಶಕ್ತಿಯನ್ನು ಯಾಂತ್ರಿಕ ಅಥವಾ ಇತರ ರೀತಿಯ ಶಕ್ತಿಯಾಗಿ ಪರಿವರ್ತಿಸಬಹುದು. ಅದು ವ್ಯಕ್ತಿಯ ಜೀವನ ಚಟುವಟಿಕೆಗಳಿಗೆ ಸಹಾಯ ಮಾಡುತ್ತದೆ. ಪ್ರತಿ ಹಂತಕ್ಕೆ ವರ್ಗಾಯಿಸಲಾದ ಹೆಚ್ಚಿನ ಶಕ್ತಿಯು ಪರಿಸರಕ್ಕೆ ಉಷ್ಣ ಶಕ್ತಿ ಅಥವಾ ಶಾಖವಾಗಿ ಕಳೆದು ಹೋಗುತ್ತದೆ. ಅಂದರೆ ಆಹಾರ ಸರಪಳಿಯಿಂದ ಶಕ್ತಿಯು ಕಳೆದು ಹೋಗುತ್ತದೆ. ಶಕ್ತಿಯು ಆಹಾರ ಸರಪಳಿಯ ಮೂಲಕ ಚಲಿಸುವಾಗ ಪ್ರತಿ ಹಂತದಲ್ಲಿ ರಾಸಾಯನಿಕ ಶಕ್ತಿಯ ಪ್ರಮಾಣವು ಕಡಿಮೆಯಾಗುತ್ತದೆ, ಆದರೂ ವ್ಯವಸ್ಥೆಯಲ್ಲಿನ ಒಟ್ಟು ಶಕ್ತಿಯ ಪ್ರಮಾಣವು ಬದಲಾಗುವುದಿಲ್ಲ. ಉಪಸಂಹಾರ:
ಶಕ್ತಿಯ ಸಂರಕ್ಷಣೆ ಹಾಗೂ ಸಂವರ್ಧನೆಯ ಅಗತ್ಯವನ್ನು ಅರ್ಥ ಮಾಡಿಕೊಂಡು ಪ್ರಸ್ತುತ ಪೀಳಿಗೆಗೆ ಉಜ್ವಲ ಭವಿಷ್ಯಕ್ಕಾಗಿ ಶಕ್ತಿ ಸಂರಕ್ಷಣೆಯ ಮಹತ್ವವನ್ನು ತಿಳಿಸಿ ಜಾಗೃತಿ ಮೂಡಿಸೋಣ. ಮುಂದಿನ ಪೀಳಿಗೆಯವರ ಬದುಕು ಹಸನಾಗಿರಬೇಕಾದರೆ ಇಂದು ನಾವು ನೀವೆಲ್ಲರೂ ಶಕ್ತಿ ಸಂರಕ್ಷಣೆ ಮಾಡಬೇಕಾಗಿರುವುದು ಬಹುಮುಖ್ಯ. ಧನ್ಯವಾದಗಳು.